ನಾನು ರಾಜಕೀಯದಿಂದ ಆದಷ್ಟು ದೂರ ಇರಕ್ಕೆ ಪ್ರಯತ್ನ ಪಡ್ತೀನಿ. 70ರ ದಶಕದಿಂದ ನಮ್ಮ ತಾತ ಅವರು, ನಂತರ ನಮ್ಮ ತಂದೆಯವರು ರಾಜಕೀಯದಲ್ಲೇ ಮುಂದುವರ್ಕೊಂಡು ಬಂದಿದ್ದಾರೆ. ಬಿ ಫಾರ್ಮ್ ನಮ್ಮ ತಂದೆಯವರು ರೋಟ್ರೋರ್ ಕ್ಯಾನ್ವಸ್ ಇರೋದ್ರಿಂದ ತೊಗೊಳಕ್ ಆಗ್ಲಿಲ್ಲ, ನನ್ನನ್ನ ಕಳಿಸಿದ್ರೆ ಕಲೆಕ್ಟ್ ಮಾಡ್ಕೊಂಡು. ಶ್ರೀನಿವಾಸ್ ಅವ್ರ ಕಮಿಟ್ಮೆಂಟ್ ನೋಡ್ರಿ, ಕ್ಷೇತ್ರ ಬಿಟ್ಟು ಬರಕ್ ರೆಡಿ ಇಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ. ಯಾವಾಗ್ಲೂ ಅಷ್ಟೇ, ಎಲೆಕ್ಷನ್ ಟೈಮ್ ಅಂತ ಅಲ್ಲ, ಗುಬ್ಬಿ ಬಿಟ್ಟು ಹೊರಗಡೆ ಸಿಗಲ್ಲ. ನಮ್ಮ ತಂದೆಯವ್ರು JDS ಅಲ್ಲಿ ಇದ್ದಾಗ್ಲೂ ಕೂಡ ಡಿ ಕೆ ಅಂಕೇಲ್ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಒಂದು ಬಾಂಧವ್ಯ ಇತ್ತು. ಪರ್ಸನಲ್ ರಿಲೇಶನ್ಶಿಪ್ ಮೋರ್ ದೆನ್ ಪೊಲಿಟಿಕಲ್. ಟ್ರಯಾಂಗಲ್ ಫೈಟ್ ಅನ್ನಿಸ್ತಾ ಇಲ್ಲ ಎಲ್ಲೂ ಕೂಡ. ಪಂಚಾಯತಿ ಅಧ್ಯಕ್ಷರು ಕೂಡ, ಅಧ್ಯಕ್ಷರು ಕೂಡ ಇವತ್ತು ವಾಸಣ್ಣ ಅವ್ರ ಜೊತೆ ಇದ್ದಾರೆ. 500ಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು ವಾಸಣ್ಣ ಅವ್ರ ಜೊತೆ ಇದ್ದಾರೆ. 2004ರಲ್ಲೇನೆ ಪಕ್ಷೇತರವಾಗಿ ಗೆದ್ದಿರುವಂತವರು, ರಾಜ್ಯದ ದೊಡ್ಡ ದೊಡ್ಡ ನಾಯಕರುಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕರುಗಳು ಎಲ್ಲ ಬಂದು ಇವ್ರನ್ನ ಸೋಲಿಸ್ಬೇಕು ಅಂತ ಇವ್ರು ಅಗೇನ್ಸ್ಟ್ ಕ್ಯಾನ್ವಾಸ್ ಮಾಡಿದ್ರು. ಇವ್ರು ಏಕಾಂಗಿಯಾಗಿ ಗೆದ್ಕೊಂಡ್ಬಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ವೀಕ್ಷಕರೇ, ಕಾಂಗ್ರೆಸ್ ನಲ್ಲಿ ಗರಿಗೆ ದರದ ರಾಜಕೀಯ ಚಟುವಟಿಕೆ. ಬಿ ಫಾರ್ಮ್ ಮೊದಲಿನಿಂದಲೇ ಎಲ್ಲರೂ ಕೂಡ ತುಂಬಾ ಉತ್ಸುಕರಾಗಿ ಬಿ ಫಾರ್ಮ್ ತಗೋತಾ ಇದ್ದಾರೆ. ಎಸ್ಪೆಷಲಿ ಈ ಬಾರಿ ಗುಬ್ಬಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೇವಲ ವ್ಯಕ್ತಿಯಿಂದ ಕಾಂಗ್ರೆಸ್ ಕೇವಲ ಕಾಂಗ್ರೆಸ್ ಇಂದ ವ್ಯಕ್ತಿಗಲ್ಲ. ಎಸ್, ನಾವು ಖಂಡಿತವಾಗ್ಲೂ ಹೇಳ್ತಾ ಇರೋದು ಗುಬ್ಬಿ ಶ್ರೀನಿವಾಸ್ ಅವರ ಬಗ್ಗೆ. ಅವರ ಮಗ ಹಾಗೇನೆ ನಟ ದುಷ್ಯಂತ್ ಶ್ರೀನಿವಾಸ್ ಅವರು ನಮ್ ಜೊತೆ ಇದ್ದಾರೆ. ಬಿ ಫಾರ್ಮ್ ನ ಅವ್ರು ತಗೊಳಕ್ ಬಂದಿದ್ದಾರೆ ಅಪ್ಪನ ಪರವಾಗಿ. ಸರ್, ಹೇಗಿದೆ ನಿಮ್ಮ ಮೊದಲ ರಿಯಾಕ್ಷನ್? ಫಸ್ಟ್ ಸ್ಟೆಪ್ ಎಲೆಕ್ಷನ್ ಅಲ್ಲಿ ಬಿ ಫಾರ್ಮ್. ಮೊದಲದಾಗಿ ನಾನು ರಾಜಕೀಯದಿಂದ ಆದಷ್ಟು ದೂರ ಇರಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ 70ರ ದಶಕದಿಂದ ನಮ್ಮ ತಾತ ಅವರು, ನಂತರ ನಮ್ಮ ತಂದೆಯವರು ರಾಜಕೀಯದಲ್ಲೇ ಮುಂದುವರ್ಕೊಂಡು ಬಂದಿದ್ದಾರೆ. ಈ ಬಿ ಫಾರ್ಮ್ ನಮ್ಮ ತಂದೆಯವರು ಡೋರ್ ಟು ಡೋರ್ ಕ್ಯಾನ್ವಾಸ್ ಅಲ್ಲಿ ಇದ್ದಾಗ ಇರೋದ್ರಿಂದ ತೊಗೊಳಕ್ ಆಗ್ಲಿಲ್ಲ, ನನ್ನನ್ನ ಕಳಿಸಿದ್ದಾರೆ ಕಲೆಕ್ಟ್ ಮಾಡ್ಕೊಂತ. ನಾನು ರಿಸೀವ್ ಮಾಡ್ತಾ ನನಗೆ ಬಹಳ ಖುಷಿ ಆಯ್ತು. ಒಂದು ರೋಮಾಂಚನದ ಕ್ಷಣ ಏನು ಅಂತಂದ್ರೆ, 23 ವರ್ಷಗಳ ಕಾಲ ನಮ್ಮ ತಾತ ಅವರು ದಿವಂಗತ ಶ್ರೀ SC ರಾಮೇಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಗುಬ್ಬಿಯಲ್ಲಿ ಸೇವೆ ಸಲ್ಲಿಸಿ 4 ಬಾರಿ ಕಾಂಗ್ರೆಸ್ ಟಿಕೆಟ್ ವಂಚಿತರಾಗಿದ್ರು. ಇವತ್ತು ಅವ್ರ ಮಗನಿಗೆ ಅವ್ರಿರೋ ಜಾಗ ಕೊಡ್ಕೊಂಡು ಬಿ ಫಾರ್ಮ್ ಬರ್ತಾ ಇದೆ ಅಂತ ಆ ಘಟನೆನೆ ಒಂಥರ ಸರ್ಕಲ್ ಆಫ್ ಲೈಫ್ ಅನ್ನೋದು, ಕಾಲ ಹೇಗೆ ಬದಲಾಗ್ತಿರ್ತೇನೆ ಅದನ್ನ ನೋಡಿ ಖುಷಿ ಆಗುತ್ತೆ ಒಂಥರ. ಇಲ್ಲಪ್ಪ, ಭಗವಂತ ಈ ಮಟ್ಟಕ್ಕೆ ತಂದಿದ್ದಾನಲ್ಲ ಅಂತ. ಇಲ್ಲಿ ಕೆಳಗಡೆ ಒಂದಷ್ಟು ಜನ ಮಾತಾಡ್ತಾ ಇದ್ರು, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಶ್ರೀನಿವಾಸ್ ಅವ್ರ ಕಮಿಟ್ಮೆಂಟ್ ನೋಡ್ರಿ, ಕ್ಷೇತ್ರ ಬಿಟ್ಟು ಬರಕ್ ರೆಡಿ ಇಲ್ಲ ಎಲೆಕ್ಷನ್ ಟೈಮಲ್ಲಿ, ಜನರ ಜೊತೆ ಇರ್ಬೇಕು, ಅದಕ್ಕೆ ಮಗನ್ ಕಳಿಸಿದ್ದಾರೆ, ಇದು ಅವ್ರ ಕಮಿಟ್ಮೆಂಟು, ಅದಕ್ಕೆ ಜನ ಅವ್ರು ಇಷ್ಟಪಡ್ತಾರೆ. ಯಾವಾಗ್ಲೂ ಅಷ್ಟೇ, ಎಲೆಕ್ಷನ್ ಟೈಮ್ ಅಂತ ಅಲ್ಲ, ನೀವು ಯಾವುದೇ ಕಾರಣಕ್ಕೂ ಅವರು ಗುಬ್ಬಿ ಬಿಟ್ಟು ಹೊರಗಡೆ ಸಿಗಲ್ಲ. ಹಂಗು ಹಿಂಗು ಅಪ್ಪಿ ತಪ್ಪಿ ಏನೋ ಸಿಕ್ಕಿದ್ರೆ ತುಮಕೂರು ಸಿಟಿಗೆ ಸಿಗ್ಬೋದು, ಬಿಟ್ರೆ ಅವ್ರು ಬೆಂಗಳೂರು ಕಡೆ ಅಂತ ಬರೋದು ಬಹಳ ಕಮ್ಮಿ. ಏನಾದ್ರೂ ಇಲ್ಲಿ ಇಲ್ಲಿ ನಾವು ಮುಂಚೆ JDS ಮಾಡಿರ್ಲಿ, ತಾತ ದೇವೇಗೌಡರನ್ನ ಭೇಟಿ ಆಗಿದಿರ್ಲಿ, ನಮ್ಮನ್ನೇ ಕಳಿಸ್ಬಿಡೋರು, ನಮ್ಮನ್ನ ನಮ್ಮ ತಾಯಿಯವ್ರನ್ನ ಕಳಿಸೋರು, ಇವಾಗ್ಲೂ ಕೂಡ ಸಿದ್ದರಾಮಣ್ಣ ಅವ್ರನ್ನ ಆಗಿರ್ಬೋದು, DK ಅಂಕಲ್ ಆಗಿರ್ಬೋದು, ಭೇಟಿ ಆಗಿದ್ರೆ ನಮ್ಮನ್ನ ನಮ್ಮ ತಾಯಿಯವ್ರನ್ನೇ ಕಳಿಸ್ತಾರೆ. ಅವ್ರು ಕ್ಷೇತ್ರ ಬಿಟ್ಟು ಯಾವತ್ತು ಯಾವ ಕಾರಣಕ್ಕೂ ಹೊರಗಡೆ ಬರೋದೇ ಇಲ್ಲ. ಇಲ್ಲ ಪಾಪ, ಮುಂಚೆಯಿಂದ ನಾವು ಅವರು ರಿಲೇಟಿವ್ಸ್, ನಮ್ಮ ಬಗ್ಗೆ ವಿಶೇಷವಾದಂತ ಪ್ರೀತಿ ಇದೆ. ಇವತ್ತು ಅಂತ ಅಲ್ಲ, ನಮ್ಮ ತಂದೆಯವರು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆಯಿಂದ ಕೂಡ ಅವರ ಇವರ ಒಡನಾಟ ಮುಂಚೆಯಿಂದನೂ ಇತ್ತು. ಅಂಡ್ ನಮ್ಮ ತಂದೆಯವರು JDS ಅಲ್ಲಿ ಇದ್ದಾಗ್ಲೂ ಕೂಡ DK ಅಂಕಲ್ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಒಂದು ಬಾಂಧವ್ಯ ಇತ್ತು. ಅದೇ ಹೇಳಿದಲ್ಲ, ಇದು ಪರ್ಸನಲ್ ರಿಲೇಶನ್ಶಿಪ್ ಮೋರ್ ದೆನ್ ಪೊಲಿಟಿಕಲ್. ಇಲ್ಲ, ಗುಬ್ಬಿ ಶ್ರೀನಿವಾಸ್ ಅವರ ವಿಶೇಷವಾದ ಗುಣ ಅದು, ಜನರ ಜೊತೆ ಹೇಗೆ ಬೆರಿಬೇಕು ಅನ್ನೋದು ಅವ್ರಿಗೆ ಗೊತ್ತು, ಮನಸ್ಸಿಂದ ಬೆರೀತಾರೆ. ಮತ್ತೊಂದು ಕಡೆ ಗುಬ್ಬಿ ವಿಚಾರಕ್ಕೆ ಬರೋದಾದ್ರೆ, ಈಗಾಗಲೇ BJP ಟಿಕೆಟ್ ಅನೌನ್ಸ್ ಆಗಿದೆ, JDS ಆಲ್ರೆಡಿ ಆಗಿತ್ತು. ಒಟ್ಟಾರೆ ಲೆಕ್ಕಾಚಾರ ನೋಡಿದ್ರೆ ಟ್ರಯಾಂಗಲ್ ಫೈಟ್ ಅನ್ನಿಸ್ತಾ ಇಲ್ಲ ಎಲ್ಲೂ ಕೂಡ, ಯಾಕಂದ್ರೆ ನಾವು ಕ್ಷೇತ್ರದಲ್ಲಿ ಒಂದಷ್ಟು ಜನರ ಸ್ಯಾಂಪಲ್ಸ್ ತಗೊಂಡಾಗ ಮಾತಾಡಿದಾಗ. ಬಟ್ ಏನಂದ್ರೆ, ಓವರ್ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ, ಓಕೆ ಶ್ರೀನಿವಾಸ್ ಅವರು ಲೀಡ್ ಲೆಕ್ಕ ಹಾಕೋಬೇಕು ಅನ್ನೋ ವಿಶ್ವಾಸ ಖಂಡಿತವಾಗ್ಲೂ ಜನರಲ್ಲಿದೆ. ಏನಂತ ಅಂದ್ರೆ, ಇವರ ಜೊತೆ ಪಟ್ಟಣ ಪಂಚಾಯತಿ ಗುಬ್ಬಿ ಪಟ್ಟಣ ಪಂಚಾಯತಿಲಿ 19 ಜನ ಕೌನ್ಸಿಲರ್ಗಳಲ್ಲಿ 6 BJP, 2 ಕಾಂಗ್ರೆಸ್, 1 ಇಂಡಿಪೆಂಡೆಂಟ್, ಮತ್ತೆ ಮಿಕ್ಕಿದ್ದು JDS. ಒಟ್ಟು 11ರಲ್ಲಿ ಇವತ್ತು ಒಬ್ಬರನ್ನ ಹೊರತುಪಡಿಸಿ 10 ಜನ ಕೌನ್ಸಿಲರ್ಗಳು ಇವತ್ತು ಇವ್ರ ಜೊತೆನೇ ಇದ್ದಾರೆ. ಅದ್ರ ಜೊತೆಗೆ 27 ಪಂಚಾಯತಿಗಳಲ್ಲಿ 22 ಪಂಚಾಯತಿಗಳ ಅಧ್ಯಕ್ಷರುಗಳು JDS ಪಕ್ಷದ ಇತ್ತು. ಆ 22 ಪಂಚಾಯತಿ ಅಧ್ಯಕ್ಷರು ಕೂಡ ಇವತ್ತು ವಾಸಣ್ಣ ಅವ್ರ ಜೊತೆ ಇದ್ದಾರೆ. ಆಮೇಲೆ 500ಕ್ಕೂ ಹೆಚ್ಚು ಜನ ಗ್ರಾಮ ಪಂಚಾಯತಿ ಸದಸ್ಯರು, ಇಲ್ಲೂ ಒಂದು 6-7 ಜನನ ಹೊರತುಪಡಿಸಿ 500ಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು ವಾಸಣ್ಣ ಅವ್ರ ಜೊತೆ ಇದ್ದಾರೆ. ಹಾಗಾಗಿ ಅವ್ರ ಎಂಟೈರ್ ಬಳಗ ಏನಿತ್ತು, 95% ಇವತ್ತು ಅವ್ರ ಜೊತೆನೇ ಇದೆ. ಅದ್ರ ಜೊತೆಗೆ ಕಾಂಗ್ರೆಸ್ನ ಒಂದು 15-18 ಸಾವಿರ ಓಟ್ ಏನಿತ್ತು, ಅದು ಎಕ್ಸ್ಟ್ರಾ ಬೋನಸ್ ಆಗಿತ್ತು.
ಆಮೇಲೆ 2004 ಪಕ್ಷೇತರವಾಗಿ ಗೆದ್ದಿರುವಂತವರು. ಅವತ್ತು ರಾಜ್ಯದ ದೊಡ್ಡ ದೊಡ್ಡ ನಾಯಕರುಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನ ಮಂತ್ರಿಗಳು, ವಿರೋಧ ಪಕ್ಷದ ನಾಯಕರುಗಳು ಎಲ್ಲ ಬಂದು ಇವ್ರನ್ನ ಸೋಲಿಸ್ಬೇಕು ಅಂತ ಇವ್ರು ಅಗೇನ್ಸ್ಟ್ ಕ್ಯಾನ್ವಾಸ್ ಮಾಡಿದ್ರು. ಇವ್ರು ಏಕಾಂಗಿಯಾಗಿ ಗೆದ್ಕೊಂಡ್ ಬಂದ್ರು. ಓಪನಿಂಗ್ ಲೀಡ್ ಕೊಟ್ಟಿದ್ದು ವ್ಯಕ್ತಿಯಿಂದ ಕಾಂಗ್ರೆಸ್, ಕಾಂಗ್ರೆಸ್ ಇಂದ ವ್ಯಕ್ತಿ ಅಲ್ಲ. ಕಾಂಗ್ರೆಸ್ ಒಂದು ದೊಡ್ಡ ಸಂಘಟನೆ, ಅದ್ರ ಬಗ್ಗೆ ಗೌರವ ಇದೆ. ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಎಲ್ಲ ರಾಜಕೀಯ ಪಕ್ಷಕ್ಕೆ ಅದರದೇ ಆದಂತ ಶಕ್ತಿ ಇರ್ತವೆ. ನಾವು ಅದನ್ನ ಸಣ್ಣದಾಗಿ ಹೇಳೋದು ಬೇಡ. ಬಟ್ ಆದ್ರೂ ಕೂಡ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಖಂಡಿತವಾಗ್ಲೂ ಜನ ವಾಸಣ್ಣ ಅವ್ರ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ಇಟ್ಕೊಂಡಿದ್ದಾರೆ. ಆಮೇಲೆ ಗುಬ್ಬಿ ಕ್ಷೇತ್ರ ಕೂಡ ನೀವು ಇತಿಹಾಸ ತೆಗೆದು ನೋಡಿದ್ರೆ ಶಿವನಂಜಪ್ಪ ಅವ್ರು ಗೆದ್ದಿರೋದಿರ್ಬೋದು, ವಾಸಣ್ಣ ಅವ್ರು ಗೆದ್ದಿರೋದಿರ್ಬೋದು, ಈ ಹಿಂದೆ ಸುಮಾರು ಜನ ಶಾಸಕರುಗಳು ಗೆದ್ದಿರೋದಿರ್ಬೋದು, ಪಕ್ಷೇತರವಾಗಿ ಬಹಳಷ್ಟು ಜನ ಗೆದ್ದಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ ಪಕ್ಷನ ಮೀರಿ ಅಲ್ಲಿ ವ್ಯಕ್ತಿನ ಇಷ್ಟಪಡ್ತಾರೆ ಜನ ಅನ್ನೋದು ನಿಮ್ಗೆ ಇತಿಹಾಸ ಹೇಳುತ್ತೆ ಗುಬ್ಬಿದು. ಸರ್, ನೀವು ಬಿಜಿ ಇರ್ತೀರಾ. ಕೊನೆಯದಾಗಿ ಕರ್ನಾಟಕ ಟಿವಿ ಮೂಲಕ ಕ್ಷೇತ್ರದ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇನ್ನೇನು 20-25 ದಿನದ ಆಟ. ಇಲ್ಲ, ನಾನು ಕರ್ನಾಟಕ ಟಿವಿ ನೋಡ್ತಿರ್ತೀನಿ, ಆಗಾಗ ಅಪ್ಡೇಟ್ಸ್ ಬಹಳ ಚೆನ್ನಾಗಿ ಬರ್ತಾ ಇದೆ. ನಾನು ಆದಷ್ಟು ಪೊಲಿಟಿಕಲ್ ಕಮೆಂಟ್ಸ್ ಇಂದ ದೂರ ಇರ್ತೀನಿ, ಯಾಕಂದ್ರೆ ನಾನೊಬ್ಬ ಸಿನಿಮಾ ಆಕ್ಟರ್. ನನ್ನ ಗತ ವೈಭವ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಈ ವರ್ಷ ಸಿನಿಮಾ ರಿಲೀಸ್ ಆಗುತ್ತೆ. ನಮ್ಮ ಉದ್ದೇಶ ಸಿನಿಮಾ, ಆದರೆ ನಿಮ್ಮ ಅಪ್ಡೇಟ್ಸ್ಗಳು ಇದೆಲ್ಲ ನಾನು ನೋಡ್ತಿರ್ತೀನಿ, ಭಾಳ ಚೆನ್ನಾಗಿ ಬರ್ತಿರುತ್ತೆ. ನಿಮಗೂ ಒಳ್ಳೆದಾಗಲಿ. ಇನ್ನೊಂದು 25-30 ದಿನದಲ್ಲಿ ರಿಸಲ್ಟ್ ಬರುತ್ತೆ, ಸಂಭ್ರಮಾಚರಣೆ ಜೊತೆಲಿ ಮಾಡೋಣ. ಅಂದ್ರೆ ಈ ಬಾರಿ ತುಮಕೂರು, ಈ ಬಾರಿ ಕ್ಷೇತ್ರದ ಗುಬ್ಬಿ ಕ್ಷೇತ್ರದ ಜನ ರಾಜಕೀಯದಲ್ಲಿ ವಾಸಣ್ಣ ಅವ್ರಿಗೆ ಬ್ಲಾಕ್ ಪೋಸ್ಟರ್ ಇಟ್ಟು, ಚುನಾವಣೆ ಬಳಿಕ ಗತವೈಭವದ ವೈಭವದ ಬ್ಲಾಕ್ ಪೋಸ್ಟರ್ ಇಟ್ಟು ಎಲ್ಲದೂ ಒಟ್ಟೊಟ್ಟಿಗೆ ಒಳ್ಳೇದಾಗ್ಲಿ. ಒನ್ಸ್ ಅಗೇನ್ ದುಷ್ಯಂತ್, ಥ್ಯಾಂಕ್ ಯು ಸೋ ಮಚ್.